ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಜೋಸ್ನ. ಇವತ್ತು ನಾವು ಭೂತಕ್ಕೆ ಹೋಗ್ತಿದ್ದೀವಿ. ನಾವೀಗ ನನ್ನ ತವರ್ಮನೆ ಕುಟುಂಬದ ಭೂತದ ಕೋಲ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೇವೆ. ಈ ಭೂತದ ಕೋಲ ನಡೀತಾ ಇರೋದು ನಮ್ಮ ತವರ್ಮನೆ ಕುಟುಂಬದ ದೈವಸ್ಥಾನದ ಮುಂದೆ. ಇಲ್ಲಿ ಎರಡು ದೈವಸ್ಥಾನವಿದೆ, ಒಟ್ಟು ಆರು ಭೂತಗಳ ಕೋಲ ನಡೆಯುತ್ತದೆ. ನೀವೀಗ ನೋಡ್ತಿರೋದು ರುದ್ರಚಾಮುಂಡಿ ದೈವದ ನರ್ತನವನ್ನು. ಈಗಾಗಲೇ ನಾಲ್ಕು ಭೂತಗಳ ನರ್ತನ ಮುಗ್ದೋಗಿತ್ತು, ನಾವು ನೋಡಿರೋದು ಎರಡು ಭೂತದ ನರ್ತನವನ್ನು ಮಾತ್ರ. ಈ ಭೂತದ ನರ್ತನ 9 ಗಂಟೆಗೆ ಆರಂಭವಾಗಿತ್ತು. ಬೆಳಗಿನ ಹೊತ್ತು 9 ಗಂಟೆಗೆ ಆರಂಭವಾಗಿ ಮಧ್ಯಾಹ್ನ 1:30 ತನಕ ಇತ್ತು. ಇಲ್ಲಿ ಎರಡು ತಾಣಗಳ ಮುಂದೆಯೂ ರಾತ್ರಿ ಪೂರ್ತಿ ಭೂತಗಳ ನರ್ತನ ನಡೆಯುತ್ತದೆ. ಒಂದು ಭೂತದ ನರ್ತನ ಮುಗಿದ ನಂತರ ಇನ್ನೊಂದು ಭೂತದ ನರ್ತನ ಆರಂಭವಾಗ್ತದೆ. ಒಂದು ಭೂತ ಕುಣಿತಾ ಇರಬೇಕಿದ್ರೇ ಇನ್ನೊಂದು ಭೂತದ ವೇಷಧಾರಿ ವೇಷವನ್ನ ಹಾಕ್ತಾ ಇರ್ತಾರೆ. ಇಲ್ಲಿ ಭೂತದ ಪೂಜಾರಿಯು ಪಾರಿಯನ್ನು ಹೇಳ್ತಾ ಇದ್ದಾರೆ. ಈ ಭೂತದ ಮೈ ಮೇಲೆ ಇರೋದು ಹೂವಿನ ಹಾರ. ನಮ್ಮ ಕುಟುಂಬದವರೆಲ್ಲ ಅವರವರ ಭಕ್ತಿಯಿಂದ ಹಾಕಿರುವಂತಹ ಮಲ್ಲಿಗೆ ಹೂವಿನ ಹಾರ ಇದಾಗಿದೆ. ಈ ಭೂತವು ಹಂತ ಹಂತವಾಗಿ ಒಮ್ಮೆ ಗಗ್ಗರವನ್ನು ಕಟ್ಟಿ ಇನ್ನೊಮ್ಮೆ ಸಿರಿಯನ್ನು ಕಟ್ಟಿ ಅದಾದ ನಂತರ ಅಣಿಯನ್ನಿಟ್ಟು ಕೊನೆಗೆ ಮುಖವಾಡವನ್ನು ಧರಿಸಿ ನರ್ತನವನ್ನು ಮಾಡುತ್ತದೆ. ಈ ಭೂತಸ್ಥಾನದ ಸುತ್ತ ಬಂದು ತನ್ನ ನರ್ತನವನ್ನಿದು ಆರಂಭಿಸುತ್ತದೆ. ಈ ಭೂತದ ನರ್ತನವನ್ನು ನೋಡೋದೆ ಕಣ್ಣಿಗೆ ಒಂಥರ ಹಬ್ಬ. ಇನ್ನು ವೇಷವು ಅಷ್ಟೇ ಸುಂದರವಾಗಿರುತ್ತದೆ ಈ ಭೂತದ್ದು. ಇದೇ ರೀತಿ ಇನ್ನೊಂದು ಭೂತ ದುಗಲಾಯ ಅಂತ, ಅದು ರಾತ್ರಿ ಹೊತ್ತಲ್ಲಿ ನಡೀತದೆ. ಅದು ಕೂಡ ಇದೇ ತರ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತದೆ. ಇನ್ನು ಕಲ್ಲೌಟಿ ದೈವದ ಭೂತದ ವೇಷವು ಅಷ್ಟೇ ನೋಡೋದಕ್ಕೆ ಸುಂದರವಾಗಿರ್ತದೆ. ಭೂತ ಈಗ ನೋಡಿ, ಭೂತ ಕರ್ಪೂರವನ್ನು ಉರಿಸಿಬಿಟ್ಟು ಬಾಯಲ್ಲಿಟ್ಕೊಂಡು ನೋಡ್ತಾ ಇದೆ. ಅದು ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ. ಈಗ ನೋಡಿ ಅಣಿಯನ್ನು ಕಟ್ಟಿ ಕುಣಿತಾ ಇದೆ. ಈಗ ನೋಡಿ ಭೂತದ ಪೂಜಾರಿಗೆ ದರ್ಶನ ಬರ್ತಾ ಇದೆ. ಅವನ ಕೈಯಲ್ಲಿ ಮುಖವಾಡವಿದೆ, ಭೂತದ ಮುಖವಾಡ. ಈ ಮುಖವಾಡವನ್ನು ಅದು ಭೂತದ ಪೂಜಾರಿಯ ಕೈಯಿಂದ ತಗೊಂಡು ತನ್ನ ಮುಖಕ್ಕೆ ಧರಿಸ್ಕೊಂಡು ನರ್ತನವನ್ನು ಮುಂದುವರಿಸ್ತದೆ. ಮುಖವಾಡವಿಟ್ಟು ನರ್ತನ ನಡೆದ ನಂತರ ಎಲ್ಲರಿಗೂ ಬೂಲೆ ಕೊಡುವಂತಹ ಪದ್ಧತಿ ಇದೆ. ಅಂದರೆ ಹೊರಗಿನವರಿಗೆ ಮತ್ತು ಕುಟುಂಬದವರಿಗೆಲ್ಲ ಕೊಡ್ತಾರೆ. ಇಲ್ಲಿ ಮೊದಲಿಗೆ ಹೊರಗಿನವರಿಗೆಲ್ಲ ಕೊಟ್ಟು ಅದಾದ ನಂತರ ಇಲ್ಲಿಂದ ಯಾರು ಮದುವೆಯಾಗಿ ಹೋಗಿರ್ತಾರಲ್ಲ ಅವರಿಗೆಲ್ಲ ಬೂಲೆ ಕೊಡ್ತದೆ. ಕೊನೆಯದಾಗಿ ಕುಟುಂಬದ ಎಲ್ರಿಗೂ ಬೂಲೆವನ್ನು ಒಂದೊಂದು ಮನೆಯವರಿಗೆ ಸೇರಿಸ್ಬಿಟ್ಟು ಕೊಡ್ತದೆ. ಈ ಭೂತದ ನರ್ತನ ಮುಗಿದ ನಂತರ ಗುಳಿಗ ಭೂತದ ನರ್ತನ ಆರಂಭ ಆಯಿತು.
ನೋಡಿ, ಭೂತದ ಪೂಜಾರಿ ಈಗ ಮೊಗವಾಡವನ್ನ ಭೂತಕ್ಕೆ ಒಪ್ಪಿಸ್ತಾ ಇದ್ದಾನೆ. ಇದಾದ ನಂತರ ನೋಡಿ, ಈಗ ಗುಳಿಗೆ ಭೂತ ನರ್ತಿಸಲು ಎದ್ದು ನಿಲ್ತಾ ಇದೆ. ಸ್ವಲ್ಪ ಕೋಪ, ಸ್ವಲ್ಪ ತಮಾಷೆಗಳ ಮಧ್ಯೆ ಇದರ ನರ್ತನ ನಡೆಯುತ್ತದೆ. ಇದು ಕೂಡ ಅಷ್ಟೇ, ತುಂಬ ಹೊತ್ತು ತನಕ ಇತ್ತು. ಒಂದೂವರೆಗೆ ಆರಂಭವಾಗಿ ನಾಲ್ಕೂವರೆ ತನಕ ಇದರ ನರ್ತನ ನಡೆಯಿತು. ಮಧ್ಯೆ ಮಧ್ಯೆ ತಿನ್ನೋದು, ಇದಕ್ಕೆ ಕೋಳಿ ಸಾರು ಮಾಡಿಬಿಟ್ಟು ಅಂದರೆ ಊಟವನ್ನು ಕೊಡಬೇಕಾಗುತ್ತೆ ನಾವು. ಅಂದರೆ ಅಗಲಿನ ಊಟವನ್ನು ನಾವು ಇದಕ್ಕೆ ಬಡಿಸಬೇಕಾಗುತ್ತೆ. ಅದು ಒಂದೊಂದೇ ಬೇಡಿಕೆಯನ್ನಿಡ್ತಾ ಇರ್ತದೆ, ಅದನ್ನೆಲ್ಲ ನಾವು ಕೊಡಬೇಕು. ಅದಾದಮೇಲೆ ಇದು ತಪ್ಪಿಸ್ಕೊಳ್ಳೋಕ್ಕೆ ನೋಡುತ್ತೆ. ಆಗ ನಮ್ಮ ಕುಟುಂಬದವರೆಲ್ಲ ಗಂಡಸರೆಲ್ಲ ಸೇರಿ ಇದಕ್ಕೆ ಕೋಟೆಯನ್ನು ಕಟ್ತಾರೆ, ಇದು ಓಡಿ ಹೋಗೋದಾಗೆ. ಏನನ್ನು ಕೊಟ್ಟರು ಕೂಡ ಇದು ಕಲಸಿ ಕಲಸಿ ತಿಂತಾಯಿತ್ತು. ಅದೆಲ್ಲ ನಾನು ವಿಡಿಯೋ ಮಾಡಿಲ್ಲ. ಒಟ್ಟಿನಲ್ಲಿ ಸ್ವಲ್ಪ ಈ ಭೂತದ ಕುಣಿತದಲ್ಲಿ ಸ್ವಲ್ಪ ತಮಾಷೆನೂ ಇರ್ತದೆ. ನೀವೀಗ ಇದರ ಕುಣಿತ ಮಾತ್ರ ನೋಡ್ತಾ ಇರೋದು. ಈ ಭೂತಕ್ಕೆ ಎಡೆಯಿಡೋದು ಮಾತ್ರ ಅಲ್ಲ, ಹಸಿ ಕೋಳಿಯನ್ನು ಕೊಡಬೇಕಾಗ್ತದೆ. ಇದು ಮೊದಲಿಗೆ ಎಡೆಯನ್ನೆಲ್ಲ ತಿಂತದೆ, ಅದಾದ ನಂತರ ಹಸಿ ಕೋಳಿಯ ಬೇಡಿಕೆಯನ್ನು ಇಡ್ತದೆ. ಇದು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ, ಅಲ್ಲಿವರೆಗೂ ಧನ್ಯವಾದಗಳು.